ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ವಂದಿಸುತ್ತ ಜುಲೈ ಇಪ್ಪತ್ತೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕ್ರಿಯೆಗಳಿಲ್ಲದ ನಂಬಿಕೆಯು ಸತದ್ದು ಹೊಸ ಒಡಂಬಡಿಕೆಗಳಲ್ಲಿ ಯಾಕೋಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಈ ಮೇಲಿನ ವಾಕ್ಯದ ವಿಷಯದಲ್ಲಿ ಸ್ವಯಂ ಪರೀಕ್ಷೆ ಅಧಿಕ ಸೂಕ್ತವಾಗಿದೆ ಒಂದು ವೇಳೆ ನಾವು ದೇವರ ಕೃಪೆಯನ್ನು ಕೇಳಿ ನೋಡಿ ರುಚಿಸಿ ಮತ್ತು ಅದರಲ್ಲಿ ಆನಂದಿಸಿ ತದನಂತರ ನಮ್ಮ ಕೃಪೆಯುಳ್ಳ ತಂದೆಗೆ ಸೇವೆ ಸಲ್ಲಿಸುವ ಬಯಕೆ ಇಲ್ಲದಿದ್ದರೆ ಅಥವಾ ನಾವು ಆನಂದಿಸುವ ಅದೇ ಆಶೀರ್ವಾದಗಳೊಂದಿಗೆ ಇತರರಿಗೆ ಸಹಾಯ ಮಾಡುವ ಬಯಕೆ ವ್ಯಕ್ತವಾಗದಿದ್ದರೆ ಅದು ನಮ್ಮ ಆತ್ಮಿಕ ಚೈತನ್ಯವು ಬಹಳ ದುರ್ಬಲವಾಗಿದೆ ಮತ್ತು ನಾಶವಾಗುವ ಅಪಾಯದಲ್ಲಿದೆ ಎಂದರ್ಥ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಾವು ಕರ್ತನ ಮೇಲಿನ ದಹಿಸುವ ಪ್ರೀತಿಯ ಉತ್ಸಾಹದಿಂದ ಆತನ ಮಹತ್ತಾದ ರಕ್ಷಣೆಯ ಯೋಜನೆಯನ್ನು ಮೆಚ್ಚುಗೆಯೊಂದಿಗೆ ಮತ್ತು ಬಯಕೆಯೊಂದಿಗೆ ಈ ಶುಭ ಸಂದೇಶವನ್ನು ಇತರರಿಗೆ ಹೇಳಿ ಅವರಿಗೆ ಆಶೀರ್ವಾದ ಬಲಪಡಿಸುವಿಕೆ ಬೆಳೆಸುವಿಕೆ ಮತ್ತು ದೈವಿಕ ನಂಬಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದರೆ ಅದು ನಮಗೂ ಪ್ರೋತ್ಸಾಹವಾಗಿರಬೇಕು ನಾವು ಇನ್ನೂ ಗಮನಿಸಬೇಕಾದದ್ದು ಏನೆಂದರೆ ಅಪೋಸ್ತಲರಾದ ಪೇತ್ರ ಯಾಕೋಬ ಮತ್ತು ಯುಹಾನರನ್ನು ಏಸು ವಿಶೇಷವಾಗಿ ಪ್ರೀತಿಸಿದನು ಮತ್ತು ದಯೆ ತೋರಿಸಿದನು ಏಕೆಂದರೆ ಇವರೆಲ್ಲರೂ ಬೇರೆ ಅಪೋಸ್ತಲರಿಗಿಂತ ಅಧಿಕವಾದ ಉತ್ಸಾಹ ಭರಿತ ಹುರುಪಿನ ಮತ್ತು ಶಕ್ತಿಯುತವಾದ ಅಪೋಸ್ತಲರಾಗಿದ್ದರು ಮತ್ತು ಪೌಲನನ್ನು ಸಹ ಏಸುವನ್ನು ವಿಶೇಷವಾಗಿ ಪ್ರೀತಿಸಿದನು ಮತ್ತು ದಯೆ ತೋರಿಸಿದನು ಎಂದು ನಾವು ಖಚಿತವಾಗಿ ಹೇಳಬಹುದು